ಇಂದು ಸಂಜೆಯೊಳಗೆ ರಿಲೀಸ್ ಆಗುವಂತ ಸಾಧ್ಯತೆ ಇದೆ. ದಸರಾಜ್ ಮಾಲಗತ್ತಿಸ್ ಅವರು ಕೂಡ ಅದನ್ನ ಹೇಳ್ತಾ ಇದ್ರು. ಎಲ್ಲ ಫ್ಯಾಕ್ಸ್ ಮುಖಾಂತರ ಇಮೇಲ್ ಮುಖಾಂತರನೇ ಎಲ್ಲವೂ ಕೂಡ ನಡೆಯುವಂತ ಹಿನ್ನೆಲೆಯಲ್ಲಿ ಬಳ್ಳಾರಿಗೆ ಹೋಗ್ ತಗೊಂಡೋ ಕೊಡಬೇಕು ಅನ್ನುವಂತದ್ದೆಲ್ಲ ಏನಿಲ್ಲ. ಈ ಸೆಷನ್ಸ್ ಕೋರ್ಟ್ ನಲ್ಲಿ ಅದೆಲ್ಲವೂ ಕೂಡ ಸರ್ಟಿಫೈಡ್ ಕಾಪಿ ಆದ ಬಳಿಕ ಫ್ಯಾಕ್ಸ್ ಅಥವಾ ಇಮೇಲ್ ಮುಖಾಂತರ ಕಳಿಸಿದ ಬಳಿಕ ಜೈಲ್ ಅಧಿಕಾರಿಗಳಿಗೆ ರಿಲೀಸ್ ಆಗುವಂತ ಸಾಧ್ಯತೆ ಇವತ್ತೇ ರಿಲೀಸ್ ಆಗುವಂತ ಸಾಧ್ಯತೆ 5 ಗಂಟೆಯ ಒಳಗಾಗಿ ನೋಡಿ. ನಾವು ಆಗ್ಲೇ ಕೂಡ ಹೇಳ್ತಾ ಇದ್ವಿ ಅಂದ್ರೆ ತುಂಬಾ ಕೇಸಸ್ ಗಳಲ್ಲಿ ತೀರ್ಪುಗಳು ಯಾವಾಗ ಬರ್ತಾ ಇತ್ತು 12 ಗಂಟೆ 1 ಗಂಟೆ 2 ಗಂಟೆ 3 ಗಂಟೆ ಈ ರೀತಿಯಾಗಿ ಮಧ್ಯಾಹ್ನದ ಮೇಲೇನೇ ಆಲ್ಮೋಸ್ಟ್ ತೀರ್ಪುಗಳು ಬಂದಿದ್ದನ್ನ ನೋಡಿದ್ವಿ. ಆದರೆ ಸ್ವಲ್ಪ ಇಲ್ಲೊಂಚೂರು ದೇವರ ಅನುಗ್ರಹ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಯಾಕೆಂದ್ರೆ 10 ವರೆಗೆ ಇಲ್ಲಿ ತೀರ್ಪು ಬಂದಿರುವಂತದ್ದು. ಸೋ ಹೀಗಾಗಿ ಇವತ್ತು 5 ಗಂಟೆ ಒಳಗಡೆನೆ ಜೈಲ್ನ ಅಧಿಕಾರಿಗಳಿಗೆ ಸರ್ಟಿಫೈಡ್ ಕಾಪಿ ಎಲ್ಲವೂ ಕೂಡ ಸೇರುವಂತ ಸಾಧ್ಯತೆ ಇದೆ. ಇವತ್ತೇ ದರ್ಶನ್ ರಿಲೀಸ್ ಆಗುವಂತ ಸಾಧ್ಯತೆ ಇರುವಂತದ್ದು. ಹಾಗಾದ್ರೆ ದರ್ಶನ್ ರಿಲೀಸ್ ಆದ್ರೆ ಇಷ್ಟೆಲ್ಲ ಅನಾರೋಗ್ಯ ಇರುವಂತ ಕಾರಣಕ್ಕೋಸ್ಕರ ಅವರನ್ನ ಯಾವದ್ರಲ್ಲಿ ಕರ್ಕೊಂಡು ಬರಲಾಗುತ್ತೆ? ಬೆಂಗಳೂರಿಗೆ ಮೈಸೂರಿಗೆ ಎಲ್ಲ ಅಡ್ಮಿಟ್ ಆಗ್ತಾರೆ. ದರ್ಶನ್ ಯಾವಾಗ ರಿಲೀಸ್ ಆಗ್ತಾರೆ ಅಂದ್ರೆ ಇವತ್ತು ರಿಲೀಸ್ ಆಗುವಂತ ಚಾನ್ಸಸ್ ದಟ್ಟವಾಗಿರುವಂತದ್ದು. ರಿಲೀಸ್ ಆದ್ಮೇಲೆ ವಾಟ್ ನೆಕ್ಸ್ಟ್, ಎಲ್ಲಿಗೆ ಹೋಗ್ತಾರೆ? ಈಗ ಅನಾರೋಗ್ಯ ಬೇಸ್ ಮೇಲೇನೆ ಅವರಿಗೆ ಜಾಮೀನ್ ಸಿಕ್ಕಿರುವಂತ ಹಿನ್ನೆಲೆಯಲ್ಲಿ ಫಸ್ಟ್ ಹೋಗಬೇಕಾಗಿರುವಂತದ್ದು ಆಸ್ಪತ್ರೆಗೆ ಮನೆಗಲ್ಲ. ಸೋ ಹೀಗಾಗಿ ಯಾವ ಆಸ್ಪತ್ರೆಗೆ? ಮೈಸೂರಿಗೆ ಪ್ರಯಾಣವನ್ನು ಮಾಡಲಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಆಂಬುಲೆನ್ಸ್ ಮೂಲಕ ಮೈಸೂರಿಗೆ ತೆರಳಲಿದ್ದಾರೆ ದರ್ಶನ್. ಮೈಸೂರಿನಲ್ಲಿ ಅಮ್ಮನ ಆಶೀರ್ವಾದವನ್ನ ಪಡೆಯಲಿದ್ದಾರೆ ದರ್ಶನ್. 8 ವರ್ಷಗಳ ನಂತರ ಮೈಸೂರಿನ ಅಮ್ಮನ ಮನೆಗೆ ದರ್ಶನ್ ಹೋಗ್ತಾ ಇರುವಂತದ್ದು. ಅಮ್ಮನ ಆಶೀರ್ವಾದದ ಬಳಿಕ ಚಾಮುಂಡಿ ದೇವಿಗೆ ಪೂಜೆ ಸಲ್ಲಿಸಿ ಬಳಿಕ ಮೈಸೂರಿನ ಅಪೋಲೋ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗ್ತಾರೆ ಅಂತ. ನಿಮಗೆ ನೆನಪಿರಬಹುದು, ಕಾರ್ ಆಕ್ಸಿಡೆಂಟ್ ಆದಾಗ ಯಾವುದೋ ಒಂದು ಪಾರ್ಟಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅದಾದ್ಮೇಲೆ ಮುಗ್ದಾದ್ಮೇಲೆ ದರ್ಶನ್ ಕಾರ್ ಓಡಿಸ್ಕೊಂಡು ಹೋಗುವಂತ ಸಂದರ್ಭದಲ್ಲಿ ಆಕ್ಸಿಡೆಂಟ್ ಆದಾಗ ಮೈಸೂರಿನ ಅಪೋಲೋ ಆಸ್ಪತ್ರೆಗೆ ಅಡ್ಮಿಟ್ ಆಗಿದ್ರು. ಆಲ್ಮೋಸ್ಟ್ ಅಲ್ಲೇ ಅವರು ಟ್ರೀಟ್ಮೆಂಟ್ ಅನ್ನ ಕೂಡ ಪಡ್ಕೊಳ್ತಾ ಇದ್ದಿದ್ದು. ಸೋ ಹೀಗಾಗಿ ಅಲ್ಲೇ ಹೋಗಿ ಅಡ್ಮಿಟ್ ಆಗ್ತಾರೆ ಅಂತ. ಯಾಕೆಂದ್ರೆ ಸಿ ವಿ ನಾಗೇಶ್ ಅವರು ಕೂಡ ವಾದವನ್ನ ಮಂಡಿಸುವಂತ ಸಂದರ್ಭದಲ್ಲಿ ಮೈಸೂರಿನ ಅಪೋಲೋ ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ಪಡ್ಕೊಳ್ತಾರೆ ಅಂತ ಹೇಳಿದ್ರು. ಸೋ ಹೀಗಾಗಿನೇ ದರ್ಶನ್ ಮೈಸೂರಿನ ಅಪೋಲೋ ಆಸ್ಪತ್ರೆಗೆ ಹೋಗುವಂತ ಎಲ್ಲಾ ಸಾಧ್ಯತೆ ಇದೆ. ಆಸ್ಪತ್ರೆಗೆ ಅಡ್ಮಿಟ್ ಆಗುವ ಮೊದಲು ಚಾಮುಂಡಿ ದೇವಿಯ ದರ್ಶನವನ್ನ ಕೂಡ ಪಡೆಯಲಿದ್ದಾರೆ ದರ್ಶನ್ ಅಂತ ಹೇಳಲಾಗ್ತಾ ಇದೆ. ಇದೆಲ್ಲದರ ಬಗ್ಗೆನೂ ಕೂಡ ಇನ್ನಷ್ಟು ಕಂಪ್ಲೀಟ್ ಆಗಿ ಇನ್ ಡೀಟೈಲ್ ಆಗಿ ಇನ್ ಡೆಪ್ತ್ ಆಗಿ ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ. ನಮ್ಮ ಫಿಲಂ ಬ್ಯೂರೋ ಹೆಡ್ ಆಗಿರುವಂತ ಆನಂದ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಆನಂದ್, ಈಗ ಇವತ್ತು ರಿಲೀಸ್ ಆಗುವಂತ ಚಾನ್ಸಸ್ ಅಂತೂ ದಟ್ಟವಾಗಿದೆ, ವಾಟ್ ನೆಕ್ಸ್ಟ್ ಅಂತ ನೋಡ್ತಾ ಹೋಗೋದಾದ್ರೆ? ಯಾಕೆಂದ್ರೆ ಇಲ್ಲಿ ಮೇನ್ ಆಗಿ ಅನಾರೋಗ್ಯದ ಕಾರಣಕ್ಕೋಸ್ಕರನೇ ಮಧ್ಯಂತರ ಜಾಮೀನ್ ಸಿಕ್ಕಿರುವಂತ ಹಿನ್ನೆಲೆಯಲ್ಲಿ ಆಸ್ಪತ್ರೆಗೆ ಹೋಗ್ಬೇಕು. ಆದ್ರೆ ಆಸ್ಪತ್ರೆಗೆ ಹೋಗ್ಲಿಕ್ಕೂ ಮುಂಚೆ ಅವ್ರ ಅಮ್ಮನ ಮನೆ, ಚಾಮುಂಡಿ ಬೆಟ್ಟ ಇಲ್ಲೆಲ್ಲ ಹೋಗ್ತಾರೆ ಅಂತ ಹೇಳಲಾಗ್ತಾ ಇದೆಯಲ್ಲ. ಎಸ್ ಪೃಥ್ವಿರಾಜ್ ಹಾರ್ನಹಳ್ಳಿ, 131 ದಿನಗಳ ನಂತರ ಆಚೆ ಬರುವಂತ ಒಂದು ಸಂದರ್ಭ ಒದಗಿ ಬಂದಿದೆ. ಈಗ ದರ್ಶನ್ ಅವರು ಈಗ ಬೇಲ್ ಸಿಕ್ಕ ನಂತರ ಈಗ ಪ್ರೊಸೆಸ್ ಆಗಬೇಕಾಗಿದೆ. ಅಲ್ಲಿನ ಒಂದಷ್ಟು ಪ್ರೊಸೆಸ್ಗಳ ನಂತರ ಎಷ್ಟೊತ್ತಿಗೆ ಅವರು ಆಚೆ ಬರ್ತಾರೆ ಅನ್ನುವ ಒಂದು ಕುತೂಹಲ ಹುಟ್ಟಿದೆ. ಒಂದು ಸಂಜೆ 7 ಹೊತ್ತಿಗೆ ಅವರು ಒಂದು ಆಚೆ ಬರುವ ಒಂದು ಸಂದರ್ಭ ಇದೆ ಅಂತ ಹೇಳಲಾಗ್ತಿದೆ. ಯಾಕಂದರೆ ಒಂದಷ್ಟು ಪ್ರೊಸೆಸ್ಗಳಿದೆ. ಇಲ್ಲಿಂದ ಅದು ಆರ್ಡರ್ ಕಾಪಿಯನ್ನು ಅಲ್ಲೊಂದು ತಗೊಂಡೋಗಿ ಅಲ್ಲಿ ಮುಟ್ಟಿಸಿ ಆ ನಂತರ ಅವ್ರಿಗೆ ಆಚೆ ಬರೋಕ್ಕೆ ಒಂದಷ್ಟು ಪ್ರೊಸೆಸ್ ಅಲ್ಲಿ ಆಗಬೇಕಾಗಿದೆ. ಅದಾದ ನಂತರ ಎಲ್ಲಿ ಬರ್ತಾರೆ ದರ್ಶನ್? ಹಾಗಾದರೆ ಬೆಂಗಳೂರಿನ ರಾಜರಾಜೇಶ್ವರಿ ನಗರದಲ್ಲಿರುವಂತಹ ಮನೆಗೆ ನೇರವಾಗಿ ಬಳ್ಳಾರಿಯಿಂದ ಬರ್ತಾರ ಅನ್ನುವ ಕುತೂಹಲ ಪ್ರಶ್ನೆಗಳಿದ್ದಾವೆ. ಆದರೆ ಸದ್ಯಕ್ಕೆ ಸಿಗ್ತಾ ಇರುವಂತಹ ಮಾಹಿತಿ ಪ್ರಕಾರ, ಆಪ್ತ ಮೂಲಗಳ ಪ್ರಕಾರ, ದರ್ಶನ್ ಅವರು ಬೆಂಗಳೂರಿನ ಬಳ್ಳಾರಿಯಿಂದ ನೇರವಾಗಿ ಬೆಂಗಳೂರಿಗೆ ಬರೋದಿಲ್ಲ, ಬದಲಾಗಿ ಮೈಸೂರಿನಲ್ಲಿರುವ ಅವರ ಮನೆಗೆ ಹೋಗ್ತಾರೆ, ಅಮ್ಮನ ಮನೆಗೆ ಹೋಗ್ತಾ ಇದ್ದಾರೆ. ಸುಮಾರು 8 ವರ್ಷಗಳ ನಂತರ ಅಮ್ಮನ ಮನೆಗೆ ಕಾಲಿಡ್ತಾ ಇದ್ದಾರೆ ದರ್ಶನ್ ಅವರು ಅಂತ ಹೇಳ್ಬೋದು. ಯಾಕಂದರೆ ಬಳ್ಳಾರಿಯಿಂದ ಅವರು ಆ್ಯಂಬುಲೆನ್ಸ್ ಮೂಲಕ ಬರ್ತಾರೆ. ಅಂದರೆ ಕಾರಲ್ಲೋ ಅಥವಾ ಇನ್ನೇದರಲ್ಲೋ ಬಂದರೆ ಅದು ಅಭಿಮಾನಿಗಳ ಕಾಟ, ಅಭಿಮಾನಿಗಳನ್ನ ನಿಯಂತ್ರಿಸಲು ಸಾಧ್ಯ ಇಲ್ಲ. ಯಾಕಂದರೆ ಇಲ್ಲಿ ಪರಾಪ್ನ ಅಗ್ರಹಾರದಲ್ಲಿರುವಾಗಲೇ ಡೈರೆಕ್ಟರ್ ಮಹೇಶ್ ಅವರು ಒಂದು ಮಾತು ಹೇಳ್ತಾ ಇದ್ರು, ದರ್ಶನ್ ಅವರು ಏನಾದರೂ ಬಿಡುಗಡೆ ಆದರೆ ಇಡೀ ಅವರು ಮನೆ ತಲುಪಬೇಕಾದ್ರೆ ಸಂಜೆ ಆಗ್ಬೋದು, ಅಷ್ಟು ಅಭಿಮಾನಿಗಳು ಮುತ್ತಿಕೊಳ್ತಾರೆ, ಅಷ್ಟು ಅಭಿಮಾನಿಗಳು ಅವರನ್ನು ಸೇರ್ತಾರೆ, ಅಭಿಮಾನಿಗಳನ್ನ ನಿಯಂತ್ರಿಸೋದೇ ಕಷ್ಟ ಅನ್ನುವಂಥ ರೀತಿಯಲ್ಲಿ ಹೇಳಲಾಗ್ತಿತ್ತು. ಈಗ ಬಳ್ಳಾರಿಯಿಂದ ಆಚೆ ಬರ್ತಾರೆ ಅಂದಾಗ ಖಂಡಿತ ಅವ್ರಿಗೆ ಪ್ರತಿ ಊರಲ್ಲೂ ಕೂಡ ಅಭಿಮಾನಿಗಳು ನೆರೆದಿರ್ತಾರೆ, ಪ್ರತಿ ರಸ್ತೆಯಲ್ಲೂ ಕೂಡ ನೆರೆದಿರ್ತಾರೆ, ರಸ್ತೆ ಇಕ್ಕೆಲಗಳಲ್ಲೂ ಕೂಡ ಅದು ಕೂಡ ಪ್ರಾಬ್ಲಮ್ ಅನ್ಸಲ್ವಾ ಅಂತ. ಯಾಕೆಂದ್ರೆ ದೊಡ್ಡ ಅಭಿಮಾನಿ ಬಳಗವನ್ನ ಹೊಂದಿರುವಂತವರು ದರ್ಶನ್. ಆಂಬುಲೆನ್ಸ್ ನಲ್ಲಿ ಹೋಗ್ಬೇಕಾದ್ರೆ ಸಹಜವಾಗಿ ದೊಡ್ಡ ಭದ್ರತೆಯನ್ನ ಕೂಡ ಕೊಡಬೇಕಾಗುತ್ತೆ. ಎಲ್ಲಾ ಕಡೆನೂ ಕೂಡ ಅಭಿಮಾನಿಗಳನ್ನ ಹೊಂದಿರುವಂತ ಕಾರಣಕ್ಕೋಸ್ಕರ ಈ ಪ್ರಾಬ್ಲಮ್ ಆಗಬಾರ್ದು ಅನ್ನುವಂತ ರೀಸನ್ಗೆ ಏನಾದ್ರೂ ಇಲ್ಲಿ ಫ್ಲೈಟ್ ಅಲ್ಲಿ ಹೋಗುವಂತ ಚಾನ್ಸಸ್ ಏನಾದ್ರೂ ಇದೆಯಾ? ಆ ರೀತಿಯಾದಂತ ವ್ಯವಸ್ಥೆಯನ್ನ ಏನಾದ್ರೂ ಮಾಡ್ಕೊಳ್ಳಾಗ್ತಾ ಇದೆಯಾ? ಇದ್ರ ಬಗ್ಗೆ ಏನಾದ್ರೂ ಅಪ್ಡೇಟ್ಸ್ ಇದೆಯಾ?
ಪೃಥ್ವಿ ಹಾನಳ್ಳಿ ಖಂಡಿತ ದರ್ಶನ್ ಅವರು ಕರ್ನಾಟಕದ ರಸ್ತೆಗಳಲ್ಲಿ ಮಾರ್ಗ ಮೂಲಕ ಬಂದ್ರೆ ಖಂಡಿತ ಪ್ರತಿ ಊರುಗಳಲ್ಲೂ ಪ್ರತಿ ರಸ್ತೆ ಪ್ರತಿ ಇಕ್ಕೆಲಗಳನ್ನು ಕೂಡ ಅಭಿಮಾನಿಗಳ ಸಾಗರವೇ ಸೇರುತ್ತೆ ಅಂತ ಹೇಳಬಹುದು ಯಾಕಂದ್ರೆ ಕರ್ನಾಟಕದಲ್ಲಿ ಈ ಜಮಾನದಲ್ಲಿ ಅದ್ಭುತ ದೊಡ್ಡ ಅಭಿಮಾನಿ ಬಳಗವನ್ನು ಹೊಂದಿರುವಂತ ಕಲ್ಟ್ ಫ್ಯಾನ್ ಬೇಸ್ ಹೊಂದಿರುವಂತ ನಟ ಅಂದ್ರೆ ದರ್ಶನ್ ಹೀಗಾಗಿ ಅವರಿಗೆ ರಸ್ತೆ ಮೂಲಕ ಬಂದಾಗ ಸಾಕಷ್ಟು ತೊಂದ್ರೆ ಅಭಿಮಾನಿಗಳನ್ನು ನಿಯಂತ್ರಿಸುವ ಕಷ್ಟ ಎದುರು ಬರಬಹುದು ಹೀಗಾಗಿನೇ ಏನು ಬಳ್ಳಾರಿಯಿಂದ ಆಂಧ್ರ ರಸ್ತೆಯ ಮೂಲಕ ಒಂದು ರಾತ್ರಿ ಸಂಜೆ 7 ಕ್ಕೆ ಹೊರಟ್ರೆ ಮಧ್ಯರಾತ್ರಿ ತಲುಪುವ ರೀತಿಯಲ್ಲಿ ಒಂದು ಪ್ಲಾನ್ ನ ಮಾಡಲಾಗ್ತಿದೆ ಆಂಬುಲೆನ್ಸ್ ಮೂಲಕ ಒಂದು ಹೊರಡೋ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಿದೆ ಆಂಬುಲೆನ್ಸ್ ನಿಂದ ಬೆಂಗಳೂರಿಗೆ ಬಂದ ನಂತರ ಮೈಸೂರಿನ ಅಮ್ಮನ ಮನೆಯಲ್ಲಿ ಉಳಿದುಕೊಳ್ಳುತ್ತಾರೆ ಅಮ್ಮನ ಮನೆಯಲ್ಲಿ ಉಳಿದುಕೊಳ್ಳುವ ನಂತರ ಅಪೋಲೋ ಆಸ್ಪತ್ರೆಯ ವೈದ್ಯರು ಅವರನ್ನು ಸಂಪರ್ಕಿಸುತ್ತಾರೆ ಯಾವಾಗ ಅಡ್ಮಿಟ್ ಆಗಬೇಕು ಯಾವಾಗ ಚಿಕಿತ್ಸೆ ಪಡಿಬೇಕು ಅಂತ ಹೇಳ್ತಾರೆ ಅದಕ್ಕೂ ಮುಂಚೆ ದರ್ಶನ್ ಅವರು ಚಾಮುಂಡಿ ತಾಯಿಯ ದರ್ಶನ ಪಡಿತಾರೆ ಯಾಕಂದ್ರೆ ಅವರು ಯಾವುದೇ ಶೂಟಿಂಗ್ ಇರಲಿ ಏನೇ ಇರಲಿ ಮೊದಲಿಗೆ ಚಾಮುಂಡಿ ತಾಯಿಯ ದರ್ಶನ ಪಡೆಯೋದು ಅವರು ಪಾಲಿಸಿಕೊಂಡಿರುವಂತ ಸಂಪ್ರದಾಯ ಅಂತ ಹೇಳಬಹುದು ಹೀಗಾಗಿ ಅವರು ಚಾಮುಂಡಿ ತಾಯಿಯ ದರ್ಶನ ಪಡಿತಾರೆ ಓಕೆ ಧನ್ಯವಾದ ಆನಂದ್ ಸಾಲುಂಡಿ ನಿಮ್ಮೆಲ್ಲ ಮಾಹಿತಿಗಾಗಿ